ಆ ವಂಶದ ವಾರಸ್ದಾರನ ಜೊತೆ ನಿಮ್ಮ ಮಗಳ ಮದುವೆ ನಡೆದ್ರೆ ನಿಮ್ಮ ಮಗಳ ಪ್ರಾಣ ಹೋಗುತ್ತೆ. ಇದು ಈಗಿನ ವಿಷಯ ಅಲ್ಲಮ್ಮ, ಎಷ್ಟೋ ವರ್ಷಗಳ ಹಿಂದೆ ನಡೆದಿರೋ ದುರ್ಘಟನೆ. ಕೆಲ್ಸಕ್ಕೆ ಇನ್ನೊಂದ್ಸಲ ನನ್ನ ಮಾತು ಮೀರಿ ಮನೆಯಿಂದ ಆಚೆ ಹೋಗು, ಮಾಡ್ತೀನಿ. ಕಾಲ್ ಮುರಿದು ಕೈ ಕೊಡ್ಲಿಲ್ಲ ಅಂದ್ರೆ ನಾನು ನಿಮ್ಮ ಅಮ್ಮನೇ ಅಲ್ಲ. ಹಾ ಅಬ್ಬಾ, ಈಗ ಏನಾಯ್ತು ಅಂತ? ಬಂದಾಗಿಂದ ತಲೆ ತಿಂತಿದ್ಯಾ? ಇನ್ನು ಏನೇ ಆಗ್ಬೇಕು, ಏನೋ ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಆ ದೇವ್ರು ನಿನ್ ಕಡೆ ಇದ್ದ, ಅದಕ್ಕೆ ಆ ಪಾಪಿಗಳ ಕೈಯಿಂದ ತಪ್ಪಿಸ್ಕೊಂಡ್ ಬಂದೆ. ಇಲ್ಲ ಅಂದಿದ್ರೆ ಏನಾಗ್ತಿತ್ತೋ ಏನೋ. ಈಗ ಏನೂ ಆಗಿಲ್ವಲ್ಲಮ್ಮ. ಏನಾದ್ರೂ ಆಗಿದ್ರೆ ನಿನ್ ಪರಿಸ್ಥಿತಿ ಏನು ಅಂತ ಕೇಳ್ತಿದ್ದೀನಿ. ಆ ಬಾಲು ನಿನ್ ಕುದ್ಕೆ ತಾಳಿ ಕಟ್ಟಿದ್ರೆ ನಿನ್ ಜೀವನನೇ ಸರ್ವನಾಶ ಆಗ್ತಿತ್ತು, ಪ್ರತಿ ದಿನ ಸತ್ತು ಬದುಕ್ಬೇಕಾಗಿತ್ತು. ಅವ್ನ್ ನನಗೆ ಏನ್ ಮಾಡ್ತಾನಮ್ಮ? ಈ ಗಂಗಲ್ ಹತ್ರ ಇಟ್ಕೊಂಡ್ರೆ ಅವ್ನ್ ಮುಖ ಚಟ್ನಿ ಆಗ್ಬಿಡತ್ತೆ. ಹೌದು ಕಣೆ, ನೀನ್ ದೊಡ್ಡ ಗಂಡ್ಸು ನೋಡು, ಅವನ್ ಜೊತೆ ಕುಸ್ತಿ ಆಡಿ ಕೈ ಕಾಲು ಮುರ್ದು ಹಾಕ್ತಿದ್ದೆ. ನೀನ್ ಒಬ್ಳು ಹೆಣ್ಣು ಅನ್ನೋದನ್ನ ನೆನ್ಪಲ್ಲಿ ಇಟ್ಕೊಳೆ. ನೆನ್ಪಿದೆ ಬಿಡು. ಹಾ, ಇದ್ದಿದ್ರೆ ಹೀಗ್ ಮಾಡ್ತಿದ್ಯೇನೆ? ಅಕ್ಕ ಪಕ್ಕದವರು ನಿನ್ ವಯಸ್ಸಿನ ಹೆಣ್ಮಕ್ಳನ್ನ ಪಕ್ಕದ ಮನೆ ಕಳ್ಸೋದಕ್ಕೆ ಭಯ ಪಡ್ತಾರೆ, ಆದ್ರೆ ನೀನ್ ಮಾತ್ರ ಕೆಲ್ಸಕ್ಕೆ ಅಂತ ಪಕ್ಕದೂರಿಗೆ ಹೋಗಿದ್ದೆ. ಸಂಪಾದನೆ ಇಲ್ಲ ಅಂದ್ರೂ ಕಷ್ಟ ಪಟ್ಕೊಂಡ್ ವಾಪಸ್ ಬಂದಿದ್ಯಾ. ಬೇಡ್ವೆ, ಇನ್ ನೀನ್ ಎಲ್ಲಿಗೂ ಹೋಗ್ಬೇಡ, ಯಾವ ಕೆಲ್ಸನೂ ಮಾಡ್ಬೇಡ. ಕೆಲ್ಸ ಮಾಡ್ತಾ ಇದ್ರೆ ನಮಗ್ ದುಡ್ಡೆ ಸಿಗೋದು? ಕೆಲ್ಸ ಮಾಡ್ಬೇಕೆ, ಆದ್ರೆ ಕೆಲ್ಸಕ್ ಬರ್ದೇ ಇರೋರ್ ಜೊತೆ ಅಲ್ಲ. ಏನೋ ಒಂದ್ಸಲ ಹೀಗಾಯ್ತು ಅಂತ ಪ್ರತಿ ಸಲ ಹೀಗೆ ಆಗುತ್ತಾ ಏನು? ಮನೇಲೆ ಕೂತಿದ್ರೆ ನಮ್ಗ್ ಊಟ ಯಾರು ಹಾಕೋದು? ನಿನ್ ಆರೋಗ್ಯ ಹೇಗ್ ಸರಿ ಮಾಡೋದು? ಅದಕ್ಕೆ ನಾನು ಹೊರಗಡೆ ಹೋಗಿ ಸಂಪಾದನೆ ಮಾಡ್ಬೇಕು. ಹೇಗ್ ಹೇಳಿದ್ರೆ ನನ್ ದುಃಖ ನಿನಗ ಅರ್ಥ ಆಗುತ್ತೆಯೇ? ನಿನ್ ತುಂಟುತನ ಅಂದ್ರೆ ನನ್ಗಿಷ್ಟ, ಯಾರಿಗೂ ನೋವು ಕೊಡಲ್ಲ ಅಂತ. ನಿನ್ ಒಳ್ಳೆತನ ಅಂದ್ರೆ ಇನ್ನೂ ಇಷ್ಟ, ಎಲ್ರಿಗೂ ಸಹಾಯ ಮಾಡ್ತೀಯಾ ಅಂತ. ಆದ್ರೆ ನಿನ್ ಅಮಾಯಕತ್ವ ಅಂದ್ರೆ ಭಯ ಕಣೆ, ಯಾವಾಗ ಏನ್ ತೊಂದರೆ ಮಾಡ್ಕೋತೀಯೋ ಅಂತ. ಭಯ ಪಡ್ಬೇಡಮ್ಮ, ನಂಗೆ ಏನು ಆಗಲ್ಲ, ಹಸು ಆಗ್ತಿದೆ, ಬೇಗ ಅಡ್ಗೆ ಮಾಡಿ ನಂಗೆ ಊಟ ಕೊಡು. ಅನ್ನ ಅಲ್ವೇ, ಬುದ್ಧಿ ಹಾಕ್ಬೇಕು ನಿನ್ಗೆ. ರುಚಿ ಇರುತ್ತ ಅದು? ಏನು ಅದೇ ಬುದ್ಧಿ ಕೊಡ್ತೇನೆ ಅಂದಿಲ್ಲ ಅದನ್ನ. ತಮಾಷೆ ಅನ್ಸತ್ತ ನಿನ್ಗೆ? ನಾನ್ ಬದುಕಿರೋವರೆಗೂ ಪರವಾಗಿಲ್ವೇ, ಆದ್ರೆ ನಾನು ಹೋದ್ಮೇಲೆ. ಅಮ್ಮ ಯಾಕ ಹಂಗಂತ್ಯ? ಇದು ನನ್ ಕೊನೆ ಕಾಲ ಕಣೆ, ಹೋಗೋ ಕಾಲ. ಇನ್ನೆಷ್ಟು ದಿನ ಬದುಕಿರ್ತೀನೋ ಗೊತ್ತಿಲ್ಲ. ದಯವಿಟ್ಟು ಹಾಗೆ ಮಾತಾಡ್ಬೇಡಮ್ಮ. ನಮ್ಮಂತ ಜನರು 100 ವರ್ಷ ಆಯಸ್ನ ಬಯಸೋದು ಅತಿ ಆಸೆನೆ. ನಾನಿರೋ ಅಷ್ಟು ದಿನ ನನ್ನ ಮಾತು ಕೇಳೆ. ನಿನ್ಗೇನು ಆಗಲ್ಲಮ್ಮ, ನೀನ್ ಇನ್ನೂ 100 ವರ್ಷ ಬದುಕ್ತೀಯಾ, ನಾನು ಉಳಿಸ್ಕೋತೀನಿ. ಆ ಚೀಟಿರಾದ ಇದ್ದಿದ್ರೆ ಇಷ್ಟೊತ್ತಿಗೆ ನೀನು ಆಪರೇಷನ್ ಕೂಡ ಮಾಡಿಸಿರ್ತಿದ್ದೆ. ಆ ದರಿದ್ರೊಳ್ ಮೋಸ ಮಾಡಿ ಓಡ್ ಹೋದ್ಲು. ಛೀ, ಹೋದೋಳ್ ವಿಷಯ ಯಾಕೆ ನನ್ ಬಗ್ಗೆ ಯೋಚನೆ ಮಾಡೆ? ನಿನ್ ಬಗ್ಗೆ ಯೋಚನೆ ಮಾಡಿದಕ್ಕೆ ಅಲ್ವಾ ಕೆಲ್ಸಕ್ ಹೋಗ್ತೀನಿ ಅಂದಿದ್ದು? ಇನ್ನೊಂದ್ಸಲ ಮಾತಾಡಿದ್ರೆ ನನ್ ಮೇಲೆ ಆಣೆ. ನಿನ್ಗೇನಾದ್ರೂ ಆದ್ರೆ ನನ್ ಕೈಲಿ ತಡ್ಕೊಳಕ್ ಆಗಲ್ವೇ? ನನ್ಗೆ ನಿನ್ನ ಬಿಟ್ರೆ ಇನ್ಯಾರ ಇದಾರೆ? ಹಾ, ನನಗ್ ಮಾತ್ರ ಎಲ್ರೂ ಇದಾರೆ. ವಿಧಾನಸೌಧ ತರ ಇರೋ ಮನೆ ಇದೆ, ದೊಡ್ಡ ದೊಡ್ಡ ಕಾರ್ ಇದೆ, ನೀರು ತುಂಬಾ ದೊಡ್ಡಿದೆ, ಕೈಗೊಬ್ರು ಕಾಲ್ಗೊಬ್ರು ಕೆಲ್ಸದವರಿದ್ದಾರೆ, ನನ್ನ ಯಾವಾಗ್ಲೂ ನೋಡ್ಕೊಳ್ಳೋ ನೆಂಟ್ರು ಇದ್ದಾರೆ. ಅಬ್ಬಾ, ನನಗಂತ ತುಂಬಾ ಜನ ಇದ್ದಾರೆ.
ನಿನಗ್ ನಾನು ಹೇಗೋ ನಂಗೂ ನೀನ್ ಹಾಗೆ. ನನ್ಗೆ ನಿನ್ ಬಿಟ್ಟು ಬೇರೆ ಯಾರಿದ್ದಾರೆ? ಇದಾರೆ ಕಣೆ, ನನ್ಗೆ ನೀನು ಮಾತ್ರ, ಆದ್ರೆ ನಿನ್ಗೆ ಎಲ್ಲರೂ ಇದ್ದಾರೆ. ಅಮ್ಮ, ಅಮ್ಮ, ಏನ್ ಹಾಗ್ ನಿಂತ್ಬಿಟ್ಟೆ? ಏನು ಇಲ್ವೇ? ಏನ್ ಹೇಳು? ಏನು ಇಲ್ಲ ಅಂತ ಹೇಳದ್ನಲ್ಲ, ಹೊಟ್ಟೆ ಹಸಿತಾ ಇದೆ ಅಂದೆ. ಅಡ್ಗೆ ಮಾಡ್ತೀನಿ. ಮಾಡು, ಚೆನ್ನಾಗ್ ಮಾಡು. ಮೂರ್ ದಿನ ಆಯ್ತು ನಿನ್ ಕೈ ರುಚಿ ತಿಂದು, ಇವತ್ ಚೆನ್ನಾಗ್ ಊಟ ಮಾಡ್ಬೇಕು. ಇಷ್ಟು ವರ್ಷ ನಿನ್ಗೆ ನೈವೇದ್ಯ ಇಟ್ಟು ನಾನು ಕಣ್ಣೀರಿಟ್ಟಿದ್ದೀನಿ. ನನ್ನ ನೋವನ್ನ ದುಃಖನೆಲ್ಲ ನಿನ್ಗೆ ಹೇಳ್ಕೊಂಡಿದ್ದೀನಿ. ನನ್ನ ಕಷ್ಟನ ನಿನ್ ಹತ್ರ ಹಂಚ್ಕೊಳ್ತಿದ್ದೀನಿ. ನನ್ನ ಮನ್ಸಲ್ಲಾಗ್ಲಿ ಈ ಜಾಗದಲ್ಲಾಗ್ಲಿ ಯಾವ ಕ್ಷಣ ಕೂಡ ನಿನ್ ಜೊತೆ ಸಂತೋಷವಾಗಿ ಕಳೆದಿದ್ದೇ ಇಲ್ಲ. ಆದ್ರೆ ಮೊಟ್ಟ ಮೊದಲನೇ ಸಲ ಆನಂದವಾಗಿದ್ದೀನಮ್ಮ. ಮನ್ಸು ಪ್ರಶಾಂತವಾಗಿದೆ, ಅದಕ್ಕೆ ಕಾರಣ ನೀನೇ ತಾಯಿ. ನನ್ ಮರಿ ಮೊಮ್ಮಗ ಜೈ ಜೊತೆಗೆ ಈ ಸೂರ್ಯವಂಶನೂ ಅಂತ್ಯ ಆಗುತ್ತೇನೋ ಅಂತ ಭಯ ಪಡ್ತಿದ್ ನನಗೆ, ನಿನ್ ಗುಡಿ ಧ್ವಜ ಸ್ತಂಭನ ಬೀಳ್ಸಿ ಒಂದ್ ದಾರಿ ತೋರಿಸ್ದೆ. ಆ ಧ್ವಜಸ್ತಂಭದ ಸ್ಥಾಪನೆಗೋಸ್ಕರ ನಾವ್ ಯಾವತ್ತೋ ಬಿಟ್ಟು ಹೋದ ಊರಿಗೆ ನಮ್ಮನ್ನ ಕರ್ಸ್ಕೊಂಡೆ. ನಮ್ ಮನೆ ಶಾಪ ದೂರ ಆಯ್ತು ಅಂತ ನಿರೂಪಿಸೋಕೆ ನಿಶ್ಚಿತಾರ್ಥನ ನಿರ್ವಿಘ್ನವಾಗಿ ನಡ್ಸ್ಕೊಟ್ಟೆ. ನಮ್ ಮೇಲೆ ದಯೆ ತೋರಿಸಿದ್ಯಾ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಇನ್ನೇನ್ ಬೇಕಮ್ಮ. ನಿನ್ನ ಆಜ್ಞೆ ಆಗಿರೋದಕ್ಕೆ ಶಾಪದ ಬಗ್ಗೆ ಪರಮೇಶ್ವರ್ ಶಾಸ್ತ್ರಿಗಳು ರೂಪ ಅವ್ರಿಗೆ ಏನು ಹೇಳಿ? ಆ ವಂಶದ ವಾರಸ್ದಾರನ ಜೊತೆ ನಿಮ್ ಮಗಳ ಮದುವೆ ನಡೆದ್ರೆ ನಿಮ್ ಮಗಳ ಪ್ರಾಣ ಹೋಗುತ್ತೆ. ಇದು ಈಗಿನ ವಿಷಯ ಅಲ್ಲಮ್ಮ, ಎಷ್ಟೋ ವರ್ಷಗಳ ಹಿಂದೆ ನಡೆದಿರೋ ದುರ್ಘಟನೆ. ನಾಲ್ಕು ತಲೆಮಾರಿನ ಸೊಸೆ ಅಂದ್ರು ಜೀವ ಕಳ್ಕೊಂಡ್ರು, ಐದನೇ ತಲೆಮಾರಿನ ಸೊಸೆಯಾಗಿ ಈ ಮನೆಗೆ ಕಾಲಿಡ್ತಿರೋ ಸೊಸೆಗೆ ಆಯುಷ್ಯ ಕೊಟ್ಟಿದೆ. ಜೀವನದ ಆಸೆನೂ ಕೂಡ ನೆರವೇರಿಸಿ ವ್ಯಾಪಾರನ ದುಪ್ಪಟ್ ಮಾಡೋ ಅಂತ ಸಂಬಂಧನೇ ಸಿಕ್ಕಿರೋದಕ್ಕೆ ತುಂಬಾ ಸಂತೋಷವಾಗಿದ್ದಾನೆ. ಗಿಫ್ಟ್ ಕೊಡ್ತೀಯಾ ಇಲ್ವಾ? ಗೋ ಟು ಹೆಲ್. ಪೊಗ್ರು ತೋರಿಸ್ತಿದ್ಯಾ? ನಿನ್ ವಿಷಯ ಅವ್ರ ವಿಷಯ ಆಮೇಲೆ ನೋಡ್ಕೊಂತೀನಿ. ನಿಶ್ಚಿತಾರ್ಥದ ಹಾಗೆ ಮದ್ವೆನೂ ಕೂಡ ನಿರ್ವಿಘ್ನವಾಗಿ ನಡೆಸ್ಕೊಡು. ಈ ಸೂರ್ಯವಂಶದವರು ನಿನ್ನೇ ನಂಬಿದ್ದೀವಿ, ನೀನೇ ಕಾಪಾಡಬೇಕು. ನಡಿಬೇಕಾಗಿರೋದೆಲ್ಲ ನಿನಗೇ ತಿಳಿದಿದೆ ಜಗನ್ಮಾತೆ. ಹಲೋ ಅಮ್ಮ, ಅಪ್ಪ ಕಷ್ಟಪಟ್ಟು ದುಡಿತಿದ್ರೆ ಖಾಲಿಯಾ ಕೂತ್ಕೊಂಡು ತಿಂದು ತಿಂದಿದಾರಗದೆ ಕ್ಯಾಟ್ ವಾಕ್ ಮಾಡ್ತಾ ಬಿಟ್ಟು ಬದುಕ್ತಿದ್ಯಾ? ನಿನ್ನಿಂದ ಕಂಟ್ರಿ ಎಕನಾಮಿಕ್ಸ್ಗೆ ಸ್ವಲ್ಪನೂ ಉಪಯೋಗ ಇಲ್ಲ. ನಿನ್ನಂತವ್ರನ್ನ ಮೂಟೆ ಕಟ್ಟಿ ಸಹಾರದಲ್ಲಿ ಬಿಡಬೇಕು. ನಾನೇನಾದ್ರೂ ನಿನ್ನ ನೋಡ್ಕೋಬೇಕಾದ ಪರಿಸ್ಥಿತಿ ಬಂದ್ರೆ ಫುಡ್ ಬದಲು ಪಾಯ್ಸನ್ ಹಾಕೊಡ್ತೀನಿ.
ನಿತ್ಯಾಗೆ ಹೇಗೆ ಹೇಳಿದ್ರೆ ಅರ್ಥ ಆಗತ್ತೆ? ಇದು ರೂಪಾ ಶ್ರೀನಿವಾಸ್ ಮನೆನಾ ಇಲ್ಲ ಸೆಂಟ್ರಲ್ ಲೈಬ್ರರಿನಾ? ಎಷ್ಟು ಬೇಗ ಎಂಗೇಜ್ಮೆಂಟ್ ಮಾಡ್ಬಿಡ್ತೀವೋ ಅಂತ ಅಕ್ಕ, ಯಾವಾಗ ಜೈನ ನೋಡ್ತೀನೋ ಅಂತ ನಿತ್ಯ. ನಿನ್ನೆ ತನಕ ಹಾರಾಡ್ತಾ ಇದ್ರಲ್ಲ, ಈಗೇನಾಯ್ತು? ರೆಕ್ಕೆ ಮೂರ್ದಾಗೆ ಡೋರ್ ಕ್ಲೋಸ್ ಮಾಡಿಕೊಂಡು ಸೈಲೆಂಟ್ ಆಗಿದ್ದಾರೆ. ವಾಟ್ ಹ್ಯಾಪನ್ಡ್? ಕೇಳ್ಕೊಂಡು ಬರ್ಲಾ? ಅಮ್ಮ ಬೇಡ ಬೇಡ, ಯಾವುದಾದ್ರೂ ಡೋರ್ ಓಪನ್ ಆಗೋ ತನಕ ಕಾಯೋದೇ ಬೆಟರು. ಏನ್ ನಿತ್ಯಾ? ಮಾಮ್ ರೂಮಲ್ಲಿದ್ದಾರೆ. ನಿತ್ಯಾ ಮಾವ, ಜೈ ಪ್ರೆಸೆಂಟ್ ಮಾಡಿರೋ ಗಿಫ್ಟ್ ತಗೊಂಡ್ ಬಾ. ಈಗ ಯಾಕದು? ಜೈನ ನೋಡಾಯ್ತಲ್ಲ. ಜಸ್ಟ್ ಡೂ ವಾಟ್ ಐ ಸೇ. ಎಲ್ಲ ಅಮ್ಮನ್ ಬುದ್ಧಿನೇ. ನಿತ್ಯಾ ಏನು ಕೂಗಾಡ್ತಿದ್ದಾಳೆ? ಅವಳಿಗೇನಾದ್ರೂ ಹೇಳಿ ಮ್ಯಾನೇಜ್ ಮಾಡ್ಬೇಕು. ಮಾಮ್ ಏನಾಯ್ತು ನಿತ್ಯಾ? ಇತ್ತೋಗೋ ನೀನ್ ಕೇಳಿದ ಗಿಫ್ಟ್. ಈ ಗಿಫ್ಟ್ ಯಾಕೆ ತಂದೆ ಅಭಿ? ನಾನೇ ತರ ಕೇಳಿದ್ದು. ಇದನ್ನ ಪ್ರೆಸೆಂಟ್ ಮಾಡೆ ಅಲ್ವಾ ಪಾರ್ಟಿಲಿ ಜೈನಿನ ಇಂಪ್ರೆಸ್ ಮಾಡಿದ್ದು. ಕಮ್ ಆನ್ ಮಾಮ್ ಹೇಳು. ಹೌದು ಅಷ್ಟೇನಾ, ಗಿಫ್ಟ್ ನೋಡಿದ್ರೆ ಜೈನ್ ನೋಡ್ದ ಹಾಗೆ ಅಂತ ಕೂಡ ಹೇಳಿದ್ಲು. ಅವತ್ತು ಇದನ್ನ ನೋಡದೆ ಮಿಸ್ಟೇಕ್ ಮಾಡಿದೆ ಮಾವ, ನೋಡಿದ್ರೆ ಇನ್ನೇನೋ ಆಗ್ತಿತ್ತು. ಈಗ ಏನಾಯ್ತು ಬೇಬಿ? ನೀನು ಪಾರ್ಟಿಲಿ ಜೈನ ಮೀಟ್ ಮಾಡಕ್ ಮುಂಚೆ ನಾನು ಅವನನ್ನ ನೋಡಿದ್ದೀನಿ ಮಾಮ್. ಮತ್ ಯಾಕೆ ಅವನ್ನ ನೋಡ್ಬೇಕು ನೋಡ್ಬೇಕು ಅಂತ ಎಕ್ಸೈಟ್ ಆಗ್ತಿದ್ದೆ? ಅವನೇ ಜೈ ಅಂತ ನನಗೆ ಗೊತ್ತಿರಲಿಲ್ಲ, ಗೊತ್ತಿದ್ರೆ ಬೇರೆ ತರ ಆಗ್ತಿತ್ತು. ಇನ್ನೇನೋ ಆಗ್ತಿತ್ತು ಬೇರೆ ತರ ಆಗ್ತಿತ್ತು ಅಂತೀಯಲ್ಲ, ನಿಜವಾಗ್ಲೂ ಏನಾಯ್ತು? ಈ ಗಿಫ್ಟ್ ನಂದು. ವಾಟ್? ಎಸ್ ಮಾಮ್, ಜೈನನ್ನ ಚೀಟ್ ಮಾಡಿ ತಗೊಂಡಿದ್ದು. ಅಷ್ಟೇ ಅಲ್ಲ, ಕಾಫಿ ಶಾಪಲ್ಲಿ ಜೈನ ಮೀಟ್ ಮಾಡೋಕೆ ಅಂತ ಹೋದಾಗ ಕೂಡ ಅವನು ಅಂತ ಗೊತ್ತಿಲ್ಲದೆ ಗಲಾಟೆ ಆಯಿತು. ಅವತ್ತು ಅವನು ನನ್ನನ್ನು ತುಂಬ ಹರ್ಟ್ ಮಾಡಿದ್ದ. ನನ್ನ ಕಾರ್ನ ಟ್ರಾಫಿಕ್ ಪೊಲೀಸ್ ತಗೊಂಡು ಹೋಗುವಾಗ ಮಾಡಿ ನನ್ನ ಮರ್ಯಾದಿನ ಮಧ್ಯ ರೋಡಲ್ಲಿ ಹರಾಜು ಹಾಕ್ಬಿಟ್ಟ. ಇಷ್ಟಾದ್ರೂ ನೀನ್ ನನ್ಗೆ ಹೇಳಲಿಲ್ಲ? ಮೊದ್ಲೇ ಹೇಳಿದ್ರೆ ಎಂಗೇಜ್ಮೆಂಟ್ ಎಲ್ಲ ಆಗ್ತಾನೆ ಇರ್ಲಿಲ್ವಲ್ಲ. ಅದಕ್ಕೆ ಮಿಸ್ಟೇಕ್ ಆಗಿತ್ತು ಅಂತ ಹೇಳ್ತಿದ್ದೀನಿ ಮಾವ. ಈಗೇನ್ ಹೇಳ್ತೀಯ ನಿತ್ಯ? ಇನ್ನೂ ಹೇಳೋದೇನಿದೆ, ಈ ಸಂಬಂಧ ನನ್ಗೆ ಇಷ್ಟ ಇಲ್ಲ ಅಂತ ಜೈನ ನೋಡೋಕ್ಕೂ ಮುಂಚೆ ಹೇಳ್ತಾನೆ ಇದ್ಲು. ನಾನು ಕೂಡ ಜೈನ ಒಂದ್ಸಲ ನೋಡು ಅಂತ ಎಷ್ಟೋ ಸಲ ಹೇಳಿದ್ದೆ. ನನ್ ಮಾತು ಯಾರಾದ್ರೂ ಕೇಳಿದ್ರ? ಸಂಪ್ರದಾಯ ಅಂತ ನೀನು, ಥ್ರಿಲ್ ಅಂತ ಇವಳು, ಈಗೇನಾಯ್ತೋ ನೋಡಿ. ಅವನು ಗರುಡ ಗಿಫ್ಟ್ ಕೊಟ್ಟಾಗ್ಲೇ ನನ್ಗೆ ಅರ್ಥ ಆಯ್ತು, ನಮ್ ಬಿಸ್ನೆಸ್ನ ನಿತ್ಯಾನ ಗರುಡದ ಹಾಗೆ ಹೊತ್ಕೊಂಡು ಹೋಗ್ತೀನಿ ಅಂತ ಸಿಂಬಾಲಿಕ್ ಆಗಿ ಹೇಳಿದಾನೆ. ನನ್ನ ಲೈಫಲ್ಲಿ ಯಾವಾಗಾದ್ರೂ ಹರ್ಟ್ ಆಗಿದ್ದು ಅಂದ್ರೆ ಜೈ ಎದುರಿಗೆ ಹೋಗಿರೋ ಆ ಎರಡು ಸಿಚುವೇಶನ್ ಅಲ್ಲಿ ಮಾತ್ರ ಮಾಮ್. ಅವನಂತ ಸೈಕೋನ, ಸ್ಯಾಡಿಸ್ಟ್ನ, ಈಗೋಯಿಸ್ಟ್ನ ನಾನ್ ಯಾವತ್ತೂ ನೋಡಿಲ್ಲ. ಲೈಫಲ್ಲಿ ಮತ್ತೆ ಅವನನ್ನು ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ, ಬಟ್ ಅವನೇ ನನ್ನ ಲೈಫಲ್ಲಿ ಬರ್ತಾನೆ ಅಂತಲೂ ಅನ್ಕೊಂಡಿರ್ಲಿಲ್ಲ. ಇಷ್ಟಕ್ಕೂ ಫೈನಲ್ ಆಗಿ ಏನು ಹೇಳ್ತಾಳೆ? ಮಾಮ್, ಐ ಡೋಂಟ್ ವಾಂಟ್ ಹಿಮ್. ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ಅಗ್ನಿ ತುಪ್ಪ ಸುರಿದ್ರೆ ನನ್ನ ರೊಟ್ಟಿ ಜಾರಿ ತುಪ್ಪದ ಮೇಲೆ ಬೀಳುತ್ತೆ. ಅವನನ್ನ ನೋಡೋಕೆ ನನಗಿಷ್ಟ ಇಲ್ಲ, ಇನ್ನು ಲೈಫ್ ಲಾಂಗ್ ಅವನ ಜೊತೆ ಜರ್ನಿ ಅಂದ್ರೆ ಐ ಕಾಂಟ್. ಯು ಆರ್ ರೈಟ್ ನಿತ್ಯಾ, ನಿನ್ನ ಅಷ್ಟೊಂದು ಇನ್ಸಲ್ಟ್ ಮಾಡಿದವನ ಜೊತೆ ಒಟ್ಟಾಗಿ ಬದುಕಬೇಕು ಅಂದ್ರೆ ಕಷ್ಟನೇ. ಥ್ಯಾಂಕ್ ಗಾಡ್, ಪ್ರಾಬ್ಲಮ್ ನಾನು ನೀನೇ ಸಾಲ್ವ್ ಮಾಡಿದೆ. ನಡೆದಿರೋ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡಿ,
ಆಗ್ಬೇಕಾಗಿರೋ ಮದ್ವೆನ ನಿಲ್ಸಿ, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ. ವೆಲ್ ಡನ್ ನಿತ್ಯ, ರಾಯಲ್ ಆಗಿ ಡಿಸಿಷನ್ ತಗೊಂಡೆ. ಅಕ್ಕ ಇನ್ನೇನು ಯೋಚನೆ ಮಾಡ್ಬೇಡ, ನಿತ್ಯ ಮಾತೆ ನಮ್ ಮಾತು. ಈಗೆಲ್ಲ ನಮ್ಮಂತ ಫ್ಯಾಮಿಲೀಸ್ ಅಲ್ಲಿ ಈ ಎಂಗೇಜ್ಮೆಂಟ್ಸ್, ಮ್ಯಾರೇಜ್ ನಿಂತು ಹೋಗೋದು ಕಾಮನ್ನು. ಒಂದ್ ಮಾತು ಹೇಳಕ್ಕ, ಮ್ಯಾರೇಜ್ ಕ್ಯಾನ್ಸಲ್ ಅಂತ ಮೀಡಿಯಾದಲ್ಲಿ ಅನೌನ್ಸ್ ಮಾಡ್ಬಿಡ್ತೀನಿ. Mom, do you have any objections? No, baby. ನನಗ್ ನೀನೆ ಇಂಪಾರ್ಟೆಂಟ್, ನಿನ್ಗಿಂತ ನನಗೆ ಯಾರು ಯಾವುದು ಹೆಚ್ಚಲ್ಲ. ಹೌದಕ್ಕ, ನಿತ್ಯಾನೇ ನಮಗೆ ಫಸ್ಟ್ ಪ್ರಯಾರಿಟಿ. ಥ್ಯಾಂಕ್ ಯು ಮಾಮ್. ಥ್ಯಾಂಕ್ ಯು ಬೇಬಿ. ನಿಜ ಹೇಳ್ಬೇಕಂದ್ರೆ ನಾನೇ ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ? ಯಾಕಂದ್ರೆ ನಿನ್ಗೆ ಯಾಕೋ. ನಿತ್ಯ, ಈಗ್ಲೇ ಅವ್ರಿಗೆ ಕಾಲ್ ಮಾಡಿ ಮದ್ವೆ ಕ್ಯಾನ್ಸಲ್ ಅಂತ ಹೇಳ್ತೀನಿ. ಒನ್ ಮಿನಿಟ್ ಮಾಮ್. ಮತ್ತೆ ಏನು ನಿತ್ಯ? ಮಾಮ್, ಅವ್ರಿಗೆ ಕಾಲ್ ಮಾಡ್ಬೇಡ. ಮತ್ ಹೇಗ್ ಗೊತ್ತಾಗತ್ತೆ ಅವರಿಗೆ? ಜೈನ ನನ್ ತುಂಬಾ ಚೀಪ್ ಆಗಿ ಟ್ರೀಟ್ ಮಾಡಿದಾನೆ. ನಾನು ಕೂಡ ಟಿಟ್ ಫಾರ್ ಟ್ಯಾಟ್ ಕೊಡ್ಬೇಕು. ಹೇಗೆ? ಈ ರಿಂಗ್ ಹಾಕಿ ನನ್ನನ್ನ ನಂಬರ್ ಒನ್ ಪೊಸಿಷನ್ ನ ಪಡ್ಕೋಬೇಕು ಅಂತ ಆಸೆ ಪಟ್ನಲ್ಲ, ಆ ಆಸೆನೆಲ್ಲ ಸಮಾಧಿ ಮಾಡಿ ಇದೇ ರಿಂಗ್ನ ಅವ್ನ ಮುಖದ ಮೇಲೆ ಬಿಸಾಕ್ಬಿಟ್ಟು ಬರಬೇಕು.